ಹಲೋ ಸ್ಟೂಡೆಂಟ್ ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿ ಕಾಮ್ ಸೆಮಿಸ್ಟರ್ ನಲ್ಲಿ ಬರುವಂತಹ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ನ ಡಿಡಕ್ಷನ್ ಚಾಪ್ಟರ್ ನಲ್ಲಿ ಕೇಳುವಂತಹ ಪ್ರಶ್ನೆಗೆ ಯಾವ ರೀತಿ ಸರಳವಾಗಿ ಉತ್ತರಿಸಬೇಕು ಅನ್ನೋದನ್ನ ನೋಡೋಣ ಇನ್ ದಿಸ್ ವಿಡಿಯೋ ಇನ್ಕಮ್ ಟ್ಯಾಕ್ಸ್ ಡಿಡಕ್ಷನ್ ಚಾಪ್ಟರ್ ಕ್ವಶನ್ ಸೊ ಡಿಡಕ್ಷನ್ ಅಂಡರ್ ಸೆಕ್ಷನ್ ಟಿ ಜಿ ವಿಲ್ ಬಿ ಆಸ್ಕ್ಡ್ ಫಾರ್ ಟೆನ್ ಮಾರ್ಕ್ಸ್ ಸೊ ಹತ್ತು ಅಂಕಕ್ಕೆ ಟಿ ಜಿ ಮೇಲೆ ಡಿಡಕ್ಷನ್ ಮೇಲೆ ಕ್ವಶನ್ ಕೇಳಿದ್ರೆ ಯಾವ ರೀತಿ ಈಸಿಯಾಗಿ ಇದನ್ನ ಸಾಲ್ವ್ ಮಾಡಬಹುದು ನೋಡೋಣ ಸೊ ಮೊದಲಿಗೆ ಪ್ರಶ್ನೆ ತಗೊಂಡಿದ್ದೀನಿ ಒಂದು ಎಕ್ಸಾಂಪಲ್ ಸೊ ಈ ಆನ್ಸರ್ ಫಾರ್ಮೆಟ್ ಸಿಂಪಲ್ ಆಗಿ ಹೇಗೆ ನೆನಪಿಟ್ಬಹುದು ಸೊ ಎ ಟಿ ಎಡ್ಡಿಂಗ್ ನಲ್ಲಿ ಫಸ್ಟ್ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈಯಿಂಗ್ ಅಮೌಂಟ್ ಫಿಫ್ಟಿ ಪರ್ಸೆಂಟ್ ಕ್ವಾಲಿಫಯಿಂಗ್ ಅಮೌಂಟ್ ಇವನ್ನ ಬಿಟ್ಟು ಇರುವಂತ ಅದರ್ ಐಟಮ್ ಟೆನ್ ಪರ್ಸೆಂಟ್ ಜಿ ಟಿ ಐ ಈ ರೀತಿ ಮೂರ್ ಹೆಡ್ಡಿಂಗ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈಯಿಂಗ್ ಅಮೌಂಟ್ ಫಿಫ್ಟಿ ಪರ್ಸೆಂಟ್ ಕ್ವಾಲಿಫೈಯಿಂಗ್ ಅಮೌಂಟ್ ಟೆನ್ ಪರ್ಸೆಂಟ್ ಜಿ ಟಿ ಐ ಗ್ರಾಸ್ ಟೋಟಲ್ ಇನ್ಕಮ್ ಮೇಲೆ ಟೆನ್ ಪರ್ಸೆಂಟ್ ಕಂಪೇರಿ ಹೆಡ್ಡಿಂಗ್ ಬರುತ್ತೆ ಸೊ ಮೊದಲಿಗೆ ಹಂಡ್ರೆಡ್ ಪರ್ಸೆಂಟ್ ಹೇಗೆ ಶಬ್ದ ನೆನ್ಪಿಟ್ಕೊಳ್ಳಿ ನ್ಯಾಷನಲ್ ಅಂತ ಪ್ರಶ್ನೆಯಲ್ಲಿ ಬಂದ್ರೆ ಸೆಂಟ್ರಲ್ ಅಂತ ಇದ್ರೆ ಪ್ರೈಮ್ ಮಿನಿಸ್ಟರ್ ಅಂತ ಇದ್ರೆ ಚೀಫ್ ಮಿನಿಸ್ಟರ್ ಅಂತ ಇದ್ರೆ ಇಬ್ರು ಪ್ರೈಮ್ ಮಿನಿಸ್ಟರ್ ನೇಮ್ ಒಂದು ಇಂದಿರಾ ಗಾಂಧಿ ಒಂದು ನೆಹರು ಸೊ ಈ ಆರ್ ಜನರಲ್ಲಿ ಯಾರ ನೇಮ್ ಬಂದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈಂಗ್ ಅಮೌಂಟ್ ಫಾರ್ ಎಕ್ಸಾಂಪಲ್ ಎ ಕ್ವಶನ್ ಅಲ್ಲಿ ನ್ಯಾಷನಲ್ ಶಬ್ದ ಇದೆ ಬಿ ದಲ್ಲಿ ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್ ಸಿ ನಲ್ಲಿ ಇದೆ ನ್ಯಾಷನಲ್ ಡಿ ನಲ್ಲಿ ಸೆಂಟ್ರಲ್ ಇದೆ ಸೊ ಇ ನಲ್ಲಿ ಸಾರಿ ಎಫ್ ನಲ್ಲಿ ಜವಾಹರ್ ನೆಹರು ಬಂದಿದೆ ಸೊ ನೆಕ್ಸ್ಟ್ ಇಷ್ಟ ಏನ್ ಬಂದಿದೆ ಅಂದ್ರೆ ನ್ಯಾಷನಲ್ ಶಬ್ದ ಮತ್ತೆ ನೆಹರು ಶಬ್ದ ಬಂದಿದೆ ಸೊ ನ್ಯಾಷನಲ್ ಸೆಂಟ್ರಲ್ ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಇಂದಿರಾ ಗಾಂಧಿ ನೆಹರು ಇವು ಆರ್ ಶಬ್ದ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈಂಗ್ ಅಮೌಂಟ್ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಎರಡು ಐಟಮ್ ನೆನ್ಪಿಟ್ಕೋಬೇಕು ಒಂದು ಡ್ರೌಟ್ ರಿಲೀಫ್ ಫಂಡ್ ಬಂದ್ರೆ ಸೊ ನ್ಯಾಷನಲ್ ಶಬ್ದ ಇರುತ್ತೆ ಇದಕ್ಕೆ ಆದ್ರೂ ಕೂಡ ಅದನ್ನ ಫಿಫ್ಟಿ ಪರ್ಸೆಂಟ್ ನಲ್ಲಿ ತಗೋತೀವಿ ಡ್ರೌಟ್ ರಿಲೀಫ್ ಫಂಡ್ ಅಂತ ಬಂದ್ರೆ ಪ್ರೈಮ್ ಮಿನಿಸ್ಟರ್ ರಾಜೀವ್ ಗಾಂಧಿ ನೇಮ್ ಬಂದ್ರೆ ಇವುಗಳು ಫಿಫ್ಟಿ ಪರ್ಸೆಂಟ್ ಕ್ವಾಲಿಫೈಂಗ್ ಅಮೌಂಟ್ ಇವೆರಡನ್ನ ನೆನ್ಪಿಟ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ಗೆ ಇವ್ ಆರ್ ಶಬ್ದನ ಫಿಫ್ಟಿ ಪರ್ಸೆಂಟ್ ಗೆ ಇವೆರಡು ಶಬ್ದ ನೆನ್ಪಿಟ್ಕೋಬೇಕು ಇವುಗಳನ್ನ ಬಿಟ್ಟು ಕ್ವಶನ್ ಅಲ್ಲಿ ಕೊಟ್ಟರು ಎಲ್ಲ ಟೆನ್ ಪರ್ಸೆಂಟ್ ಗ್ರಾಸ್ ಟೋಟಲ್ ಇನ್ಕಮ್ ನಲ್ಲಿ ಹೆಡ್ಡಿಂಗ್ ನಲ್ಲಿ ಬರುತ್ತೆ ಈ ಕ್ವಶನ್ ಬಿಡಿಸುವಾಗ ಡೊನೇಟೆಡ್ ಅನ್ನೋ ವರ್ಡ್ ಬಂದ್ರೆ ಮಟೀರಿಯಲ್ ಡೊನೇಟ್ ಮಾಡಿರ್ತಾರೆ ಬುಕ್ಸ್ ಕ್ಲೋತ್ ಬ್ಯಾಗ್ ನೋಟ್ಬುಕ್ಸ್ ಸೊ ಇವುಗಳನ್ನ ಡೊನೇಟ್ ಮಾಡಿದ್ರೆ ಇವುಗಳನ್ನ ತಗೊಳ್ಳೋದಿಲ್ಲ ಇಡೀ ಕ್ವಶನ್ ಅಲ್ಲಿ ಮೂರು ಹೆಡ್ಡಿಂಗ್ ನಲ್ಲಿ ತಗೊಳ್ಳೋದಿಲ್ಲ ಇದೊಂದು ನೀವು ನೆನಪಿಡ್ಬೇಕಾಗುತ್ತೆ ಸೊ ಈಗ ಆನ್ಸರ್ ಸಾಲ್ವ್ ಮಾಡ್ತಾ ಹೋಗೋಣ ಸೊ ಮೊದ್ಲಿಗೇನ್ ಹಿದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಹೆಡ್ಡಿಂಗ್ ಹಾಕೊಂತೀವಿ ಸೊ ಮೊದಲು ಪೂರ್ತಿ ಇದರ ಹೆಡ್ಡಿಂಗ್ ಏನಿರುತ್ತೆ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ರಿಡಕ್ಷನ್ ಅಂಡರ್ ಸೆಕ್ಷನ್ ಟಿ ಜಿ ಇದನ್ನ ನಾವು ಹೆಡ್ಡಿಂಗ್ ಹಾಕೊಂತೀವಿ ಸೊ ಕ್ಯಾಲ್ಕುಲೇಷನ್ ಆಫ್ ಡಿಡಕ್ಷನ್ ಅಂಡರ್ ಸೆಕ್ಷನ್ ಟಿ ಜಿ ಅಂತ ಹೆಡ್ಡಿಂಗ್ ಹಾಕೊಂತೀವಿ ಮೂರ್ ಕಾಲಂನ ಪ್ರಿಪೇರ್ ಮಾಡ್ಕೋತೀವಿ ಸೊ ಮೂರ್ ಕಾಲಮ್ ಏನೇನಂದ್ರೆ ಇದರಲ್ಲಿ ಸೋರ್ಸ್ ಆಫ್ ಇನ್ಕಮ್ ಅಥವಾ ಸೋರ್ಸ್ ಕಾಲಂ ರುಪೀಸ್ ಕಾಲಂ ಮತ್ತೆ ರುಪೀಸ್ ಕಾಲಂ ಫಸ್ಟ್ ಹೆಡ್ಡಿಂಗ್ ಹಾಕ್ಬೇಕು ಕ್ಯಾಲ್ಕುಲೇಷನ್ ಆಫ್ ಡಿಡಕ್ಷನ್ ಅಂಡರ್ ಎ ಮೊದಲು ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಅಮೌಂಟ್ ಸೊ ಈ ಹೆಡ್ಡಿಂಗ್ ನಲ್ಲಿ ಬರುವಂತಹ ಶಬ್ದಗಳು ಯಾವ್ಯಾವ್ದು ಅಂದ್ರೆ ಕ್ವಶನ್ ಅಲ್ಲಿ ನ್ಯಾಷನಲ್ ಅಂತ ಬಂದ್ರೆ ಸೆಂಟ್ರಲ್ ಅಂತ ಬಂದ್ರೆ ಪ್ರೈಮ್ ಮಿನಿಸ್ಟರ್ ಅಂತ ಬಂದ್ರೆ ಚೀಫ್ ಮಿನಿಸ್ಟರ್ ಅಂತ ಬಂದ್ರೆ ಇಂದಿರಾ ಗಾಂಧಿ ನೆಹರು ಇವು ಆರಲ್ಲಿ ಯಾವುದೇ ಐಟಮ್ ಬಂದರೂ ಕೂಡ ಇದರಲ್ಲಿ ತಗೋಬೇಕು ಈ ಕ್ವಶನ್ ಅಲ್ಲಿ ಟೋಟಲ್ ಐದು ಟ್ರಾನ್ಸಾಕ್ಷನ್ ಇದೆ ಫಸ್ಟು ಸೆಕೆಂಡು ಥರ್ಡ್ ಫೋರ್ತು ಸಿಕ್ಸ್ತು ಇವಾಗ ಐದು ಐಟಮ್ ಏನಿದೆ ನ್ಯಾಷನಲ್ ಶಬ್ದ ಇದೆ ಪ್ರೈಮ್ ಮಿನಿಸ್ಟರ್ ಶಬ್ದ ಇದೆ ಸೆಂಟ್ರಲ್ ಅಂತ ಇದೆ ನೆಹರು ಅಂತ ಇದೆ ಆದ್ರಿಂದ ಇವನ್ನ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಫುಲ್ ಅಮೌಂಟ್ ಅಲ್ಲಿ ಕೊಟ್ಟಿರುವಂತ ಟ್ವೆಂಟಿ ತೌಸಂಡ್ 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 ಟೆನ್ ಟೆನ್ ಟ್ವೆಂಟಿ ತೌಸಂಡ್ ತೌಸಂಡ್ ಟ್ವೆಂಟಿ ಸೊ ಇವುಗಳನ್ನ ತಗೊಂಡಿದೀನಿ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈಂಗ್ ಅಮೌಂಟ್ ಎಷ್ಟಾಗಿದೆ ಅಂದ್ರೆ ಏಟಿ ತೌಸಂಡ್ ಆಗಿದೆ ಇನ್ನು ನೆಕ್ಸ್ಟ್ ಫಿಫ್ಟಿ ಪರ್ಸೆಂಟ್ ಕ್ವಾಲಿಫೈಂಗ್ ಅಮೌಂಟ್ ಕ್ವಶನ್ ನಲ್ಲಿ ಡ್ರೌಟ್ ಅನ್ನ ಶಬ್ದ ಬಂದ್ರೆ ಅಥವಾ ರಾಜೀವ್ ಗಾಂಧಿ ಅಂತ ಬಂದ್ರೆ ಅದು ಫಿಫ್ಟಿ ಪರ್ಸೆಂಟ್ ಇದರಲ್ಲಿ ಒಂದ್ ಬಂದಿದೆ ಡ್ರೌಟ್ ರಿಲೀಫ್ ಫಂಡ್ ಸೊ ಅದನ್ನ ಒಂದನ್ನೇ ತಗೊತೀವಿ ಟೆನ್ ತೌಸಂಡ್ ಇದೆ ಅಮೌಂಟ್ ಫಿಫ್ಟಿ ಪರ್ಸೆಂಟ್ ಅದಕ್ಕೆ ಫೈವ್ ತೌಸಂಡ್ ತಗೊಂಡಿದೀವಿ ಟೆನ್ ತೌಸಂಡ್ ನ ಹಾಫ್ ಫೈವ್ ತೌಸಂಡ್ ನ ಆನ್ಸರ್ ಆಗಿ ತಗೊಂಡಿದ್ವಿ ಸೊ ಕ್ವಶನ್ ನಲ್ಲಿ ಡ್ರೌಟ್ ರಿಲೀಫ್ ಫಂಡ್ ಅಂತ ಬಂದ್ರೆ ರಾಜೀವ್ ಗಾಂಧಿ ಅಂತ ಬಂದ್ರೆ ಅವುಗಳನ್ನ ಫಿಫ್ಟಿ ಪರ್ಸೆಂಟ್ ಕ್ವಾಲಿಫೈಂಗ್ ಅಮೌಂಟ್ ನಲ್ಲಿ ತಗೋತೀವಿ ಅಂದ್ರೆ ಕೊಟ್ಟ ಅಮೌಂಟ್ ನ ಫಿಫ್ಟಿ ಪರ್ಸೆಂಟ್ ಹಾಫ್ ನಾವು ಆನ್ಸರ್ ನ ಹಚ್ಕೋತೀವಿ ಟೋಟಲ್ ಮಾಡಿ ಔಟರ್ ಕಾಲಮ್ ಅಲ್ಲಿ ಅಮೌಂಟ್ ಹಚ್ಕೋತೀವಿ ಎರಡು ಹೆಡ್ಡಿಂಗ್ ಕಂಪ್ಲೀಟ್ ಆದಂತೆ ಸೊ ಕ್ವಶನ್ ಅಲ್ಲಿ ಉಳಿದಿರೋ ಟ್ರಾನ್ಸಾಕ್ಷನ್ ಯಾವುದು ಚೆಕ್ ಮಾಡಬೇಕು ಅದರಲ್ಲಿ ಏನಾದ್ರು ಡೊನೇಟೆಡ್ ಅನ್ನೋ ವರ್ಡ್ ಬಂದಿದ್ರೆ ಸೊ ಮಟೀರಿಯಲ್ ಡೊನೇಟ್ ಮಾಡದಂತೆ ಅಂದ್ರೆ ಬುಕ್ಸ್ ಬ್ಯಾಗ್ಸು ಅಥವಾ ಡೊನೇಟೆಡ್ ನ ಎಲ್ಲೂ ಎಂಟ್ರಿ ಮಾಡೋದಿಲ್ಲ ಅದನ್ನು ಬಿಟ್ಟು ಉಳಿದಿರೋ ಐಟಮ್ ನ ಎಂಟ್ರಿ ಮಾಡ್ತೀವಿ ಸೊ ಇದರಲ್ಲಿ ಉಳಿದಿರೋದು ಮುನ್ಸಿಪಾಲಿಟಿ ಫಾರ್ ಫ್ಯಾಮಿಲಿ ಪ್ಲಾನಿಂಗ್ ತರ್ಟಿ ತೌಸಂಡ್ ಅಪ್ರೂವ್ಡ್ ಚಾರಿಟೇಬಲ್ ಅಂದ್ರೆ ಜಿ ಉಳಿದಿದೆ ಮುನ್ಸಿಪಾಲಿಟಿ ಫಾರ್ ಫ್ಯಾಮಿಲಿ ಪ್ಲಾನಿಂಗ್ ಎಚ್ ಬಿಡಬೇಕು ಯಾಕಂದ್ರೆ ಡೊನೇಟೆಡ್ ಐಟಮ್ ಅದು ಅಪ್ರೂವ್ಡ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಐ ಉಳಿದಿದೆ ರಿಪೇರ್ಸ್ ಅಂಡ್ ರಿನೋವೇಷನ್ ಆಫ್ ಆಫ್ ನೋಟಿಫೈಡ್ ಟೆಂಪಲ್ ಜೆ ಉಳಿದಿದೆ ಸೊ ಜಿ ಐ ಜೆ ತರ್ಟಿ ತೌಸಂಡ್ ಟೆನ್ ತೌಸಂಡ್ ಟೆನ್ ತೌಸಂಡ್ ಇದನ್ನ ಸಿ ಹೆಂಗ್ ನಲ್ಲಿ ಟೋಟಲ್ ಫಿಫ್ಟಿ ತೌಸಂಡ್ ಇನ್ನರ್ ಕಾಲಂ ನಲ್ಲಿ ಬರೀತೀವಿ ಯಾಕಂದ್ರೆ ಇನ್ನು ಕ್ಯಾಲ್ಕುಲೇಷನ್ ಇರುತ್ತೆ ಸೊ ಕ್ವಶನ್ ನ ಫಸ್ಟ್ ಲೈನ್ ಅಥವಾ ಲಾಸ್ಟ್ ಲೈನ್ ನಲ್ಲಿ ಆ ವ್ಯಕ್ತಿ ಗ್ರಾಸ್ ಟೋಟಲ್ ಇನ್ಕಮ್ ಕೊಟ್ಟಿರ್ತಾರೆ ಇದರಲ್ಲಿ ರಾಮಕೃಷ್ಣಂದು ಟೋಟಲ್ ಇನ್ಕಮ್ ಫೋರ್ ಲ್ಯಾಕ್ ಇದೆ ಸೊ ಇದ್ರ ಮೇಲೆ ಟೆನ್ ಪರ್ಸೆಂಟ್ ನೀವೇ ಮಾಡ್ಕೋಬೇಕು ಕ್ವಶನ್ ಅಲ್ಲಿ ಪರ್ಸೆಂಟೇಜ್ ಮೆನ್ಷನ್ ಮಾಡಲ್ಲ ಟೆನ್ ಪರ್ಸೆಂಟ್ ನೀವೇ ಮಾಡ್ಕೋಬೇಕು ಸೊ ಫಾರ್ಟಿ ತೌಸಂಡ್ ಬಂತು ಸೊ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈಂಗ್ ಅಮೌಂಟ್ ಫಿಫ್ಟಿ ಪರ್ಸೆಂಟ್ ಕ್ವಾಲಿಫೈಂಗ್ ಅಮೌಂಟ್ ಬಿಟ್ಟು ಉಳಿದಿರೋದನ್ನ ತೊಂದಿದ್ದೀನಿ ಫಿಫ್ಟಿ ತೌಸಂಡ್ ಟೋಟಲ್ ಬಂದಿದೆ ಸೊ ಆ ಫಿಫ್ಟಿ ತೌಸಂಡ್ ಗೆ ಏನ್ ಕಂಪರಿಸನ್ ಮಾಡಬೇಕು ಗ್ರಾಸ್ ಟೋಟಲ್ ಇನ್ಕಮ್ ನಾ ಟೆನ್ ಪರ್ಸೆಂಟ್ ಅಂದ್ರೆ ಫೋರ್ ಲ್ಯಾಕ್ ಮೇಲೆ ಟೆನ್ ಪರ್ಸೆಂಟ್ ಫಾರ್ಟಿ ತೌಸಂಡ್ ನ ಕಂಪೇರ್ ಮಾಡಬೇಕು ವಿಚ್ ಎವರ್ ಇಸ್ ಲೆಸ್ ತಗೋಬೇಕು ಸೊ ಫಿಫ್ಟಿ ಅಲ್ಲಿ ಸಣ್ಣ ಅಮೌಂಟ್ ಯಾವ್ದಿದೆ ಫಾರ್ಟಿ ತೌಸಂಡ್ ಇದೆ ಸೊ ವಿಚ್ ಅವರ್ ಇಸ್ ಲೆಸ್ ವಿ ಹಾವ್ ಟು ಟೇಕ್ ದೆನ್ ಆಫ್ಟರ್ ದಟ್ ದಿಸ್ ಇಸ್ ಅ ಕ್ವಾಲಿಫೈಯಿಂಗ್ ಅಮೌಂಟ್ ನಾವು ಕ್ವಾಲಿಫೈಂಗ್ ಅಮೌಂಟ್ ಫಾರ್ಟಿ ತೌಸಂಡ್ ರುಪೀಸ್ ಸೊ ಇದರಲ್ಲಿ ಏನ್ ಮಾಡಬೇಕು ಕ್ವಶನ್ ಅಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಏನಾದರೂ ಬಂದಿದೆ ನೋಡಬೇಕು ಸೊ ಬಂದಿದೆ ಫ್ಯಾಮಿಲಿ ಪ್ಲಾನಿಂಗ್ ಅದ್ರ ಅಮೌಂಟ್ ಎಷ್ಟಿದೆ ನೋಡಬೇಕು ತರ್ಟಿ ತೌಸಂಡ್ ರುಪೀಸ್ ಇದೆ ಸೊ ಆ ತರ್ಟಿ ತೌಸಂಡ್ ರುಪೀಸ್ ಏನು ಏನ್ ಫುಲ್ ಅಮೌಂಟ್ ಔಟರ್ ಕಾಲಂ ಹಚ್ಚಬೇಕು ನಮ್ ಕ್ವಾಲಿಫೈಂಗ್ ಅಮೌಂಟ್ ಎಷ್ಟಾಗಿತ್ತಂದ್ರೆ ಫಾರ್ಟಿ ತೌಸಂಡ್ ಅದರಲ್ಲಿ ಎಷ್ಟು ಅಮೌಂಟ್ ಆಲ್ರೆಡಿ ಎಂಟ್ರಿ ಮಾಡಿದ್ವಿ ತರ್ಟಿ ತೌಸಂಡ್ ಫ್ಯಾಮಿಲಿ ಪ್ಲಾನಿಂಗ್ ಸೊ ಬ್ಯಾಲೆನ್ಸ್ ಉಳಿದಿರೋ ಅಮೌಂಟ್ ಎಷ್ಟು ಅಂದ್ರೆ ಫಾರ್ಟಿ ಅಲ್ಲಿ ತರ್ಟಿ ಮೈನಸ್ ಆದ್ರೆ ಟೆನ್ ತೌಸಂಡ್ ಇದ್ರ ಮೇಲೆ ಫಿಫ್ಟಿ ಪರ್ಸೆಂಟ್ ಮಾಡಿ ಬ್ಯಾಲೆನ್ಸ್ ಅಮೌಂಟ್ ನ ಹೊರಗಚ್ಚಬೇಕು ಸೊ ಇವು ನಾಲ್ಕು ಟೋಟಲ್ ಮಾಡ್ಕೊಂಡಾಗ ಬರೋ ಆನ್ಸರ್ ಗೆ ಟೋಟಲ್ ಡಿಡಕ್ಷನ್ ಅಂಡರ್ ಎ ಟಿ ಜಿ ಅಂತ ಕರಿತೀವಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಎಕ್ಸಾಂಪಲ್ ಸಿಗೋಣ ಧನ್ಯವಾದಗಳು